ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು WWE ಸೂಪರ್ ಸ್ಟಾರ್ಸ್ ಗಳು ಯಾರ್ಯಾರು ಸೆಕ್ಯೂರಿಟಿ ಗಾರ್ಡ್ಸ್ ಗಳಾಗಿ ವರ್ಕ್ ಮಾಡಿದ್ರು ಅಂತ 5 ಸೂಪರ್ ಸ್ಟಾರ್ಸ್ ಗಳ ನೇಮ್ ನ ಮೆನ್ಷನ್ ಮಾಡೋದಿಕ್ಕೆ ಹೋಗ್ತಾ ಇದ್ದೀನಿ. ನಿಜವಾಗ್ಲೂ ಈ 5 ಸೂಪರ್ ಸ್ಟಾರ್ಸ್ ಗಳು ಇವತ್ತು WWE ಟಾಪ್ ಸೂಪರ್ ಸ್ಟಾರ್ಸ್ ಗಳಾಗಿದ್ದಾರೆ ಅಂಡ್ ಆಗಿದ್ರು ಕೂಡ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಲಿಸ್ಟ್ ಅಲ್ಲಿ ನಮಗೆ ನೋಡೋದಿಕ್ಕೆ ಸಿಗೋದು ನಮ್ಮ LA ನೈಟ್ ಅವರು. ನಿಮ್ಗೆ ಗೊತ್ತಿರಬಹುದು LA ನೈಟ್ ಅವರು ಫೇಮಸ್ ಆಗೋದಿಕ್ಕಿಂತ ಮುಂಚೆ ಎಷ್ಟು ವೈರಲ್ ಆಗಿದ್ರು ಅಂತ. ಎಲ್ಲಿ ನೋಡಿದ್ರು ಕೂಡ LA ನೈಟ್ ಅವರು ಇರ್ತಾ ಇದ್ರು. ಇವನ್ ಅವರ ಸೆಕ್ಯೂರಿಟಿ ಗಾರ್ಡ್ಸ್ ಗಳ ಫೋಟೋಸ್ಗಳು ಕೂಡ ಸಿಕ್ಕಾಪಟ್ಟೆ ಲೀಕ್ ಆಗಿತ್ತು. ಒಂದ್ ಬಾರಿ ನಮಗೆ CM Punk ಅವರ ಸ್ಟೋರಿ ಲೈನ್ ನೋಡೋದಿಕ್ಕೆ ಸಿಗ್ಬೇಕಾದ್ರೆ ಅಲ್ಲಿ WWE ಅವರು ಸೆಕ್ಯೂರಿಟಿ ಗಾರ್ಡ್ ಆಗಿ LA ನೈಟ್ ಅವ್ರನ್ನು ಕೂಡ ಯೂಸ್ ಮಾಡಿದ್ರು. ಅಂಡ್ ಆಗ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದ ನಮ್ಮ LA ನೈಟ್ ಅವರು ಈಗ WWE ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ದಾರೆ. ಸೊ ಇದೇ ಅಲ್ವಾ ಗೈಸ್ ಸಾಧನೆ ಅಂದ್ರೆ. ಸೊ LA ನೈಟ್ ಅವರು ಬಿಡದಂಗೆ WWE ಇಂದ ಹೊರಟೋದ್ರು ಕೂಡ ಬೇರೊಂದು ರೆಸ್ಲಿಂಗ್ ಕಂಪನಿಗೆ ಹೋಗಿ ನೇಮ್ ನ ಮಾಡಿಕೊಂಡು ಮತ್ತೆ WWE ಗೆ ಬಂದು ಈಗ ಟಾಪ್ ಸ್ಟಾರ್ ಆಗಿದ್ದಾರೆ. ಎರಡನೇದಾಗಿ ಈ ಲಿಸ್ಟ್ ಅಲ್ಲಿ ನಮಗೆ ನೋಡೋದಿಕ್ಕೆ ಸಿಗೋದು ನಮ್ಮ ಕ್ಯಾಲಿಟಿಕ್ ವಾರಿಯರ್ CMS ಅವರು. CMS ಅವ್ರನ್ನು ಕೂಡ WWE ಅವರು ಒಂದು ಟೈಮ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಯೂಸ್ ಕೂಡ ಮಾಡಿದ್ರು, ಅದು ನಮ್ಮ DX ಅವರ ಸ್ಟೋರಿ ಲೈನ್ ಅಲ್ಲಿ. ಒಂದು ಟೈಮ್ ಅಲ್ಲಿ ನಮಗೆ ವಿನ್ಸ್ ಮಿಕ್ಮ್ಯಾನ್ ಹಾಗೆ ನಮ್ಮ DX ಅವರ ನಡುವೆ ಒಂದು ಸ್ಟೋರಿ ಲೈನ್ ನೋಡೋದಿಕ್ಕೆ ಸಿಗ್ತಾ ಇರುತ್ತೆ. ಅಂಡ್ ಆ ಒಂದು ಟೈಮ್ ಅಲ್ಲಿ WWE ಅವರು ಸೆಕ್ಯೂರಿಟಿ ಗಾರ್ಡ್ ಆಗಿ ನಮ್ಮ CMS ಅವ್ರನ್ನು ಕೂಡ ಬಳಸ್ಕೋತಾರೆ. ಇವನ್ ನಮ್ಮ CMS ಅವರು Triple H ಅವರ ಕೈಯಿಂದ ಪೆಡಿಗ್ರಿನು ಕೂಡ ತಿಂತಾರೆ. ನೀವಿಲ್ಲಿ ನೋಡ್ತಾ ಇರಬಹುದು ನಮ್ಮ CMS ಅವರಿಗೆ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಾಗ ನಮ್ಮ Triple H ಅವರು ಪೆಡಿಗ್ರಿನ ಕಲೆಕ್ಟ್ ಮಾಡಿದ್ದಾರೆ. ಬಟ್ ಈಗ ನಮ್ಮ CMS ಅವರು ಯಾವ ಲೆವೆಲ್ ಅಲ್ಲಿ ಇದ್ದಾರೆ ನಿಮ್ಗೆ ಗೊತ್ತಿರಬಹುದು. ರಾಯಲ್ ರಂಬಲ್ ನ ಗೆದ್ದು WrestleMania ಚಾಂಪಿಯನ್ಶಿಪ್ ನು ಕೂಡ ಗೆದ್ದಿದ್ದಾರೆ. ಸದ್ಯಕ್ಕೆ ಅವರ ಬುಕ್ಕಿಂಗ್ ಅಷ್ಟೊಂದೇನು ಚೆನ್ನಾಗಿಲ್ಲ, ಬಟ್ CMS ಅವರು ಕೂಡ ಫ್ಯೂಚರ್ ಹಾಲ್ ಆಫ್ ಫೇಮ್ ಅಂತ ನಾವು ಕಡಾಖಂಡಿತವಾಗಿ ಹೇಳಬಹುದು. ಅಂಡ್ ಈ ಹಾಲ್ ಆಫ್ ಫೇಮ್ ಹಿಂದೆ ಒಂದಿನ ಸೆಕ್ಯೂರಿಟಿ ಗಾರ್ಡ್ ಆಗಿ WWE ಅಲ್ಲಿ ನೋಡೋದಿಕ್ಕೆ ಸಿಗ್ತಾ ಇದ್ರು. ಆದ್ಮೇಲೆ ನಮಗೆ ನೋಡೋದಿಕ್ಕೆ ಸಿಗೋದು MJF. ಸೊ ಇವರು ನಮಗೆ WWE ಅಲ್ಲಿ ನೋಡೋದಿಕ್ಕೆ ಸಿಗ್ತಾ ಇಲ್ಲ, ಬಟ್ AEW ಕಂಪನಿಯ ಬಿಗ್ ಸೂಪರ್ ಸ್ಟಾರ್ ಅಂತಾನೆ ಹೇಳ್ಬಹುದು. ಅಂಡ್ ಇವರು ಕೂಡ ಹಿಂದೆ ಒಂದು ಟೈಮ್ WWE ಅಲ್ಲಿ ನಮಗೆ ನೋಡೋದಿಕ್ಕೆ ಸಿಕ್ಕಿದ್ರು. ಅಂಡ್ ಆಗ WWE ಅವರು ಇವ್ರನ್ನ ಸೆಕ್ಯೂರಿಟಿ ಗಾರ್ಡ್ ಆಗಿ ಹಾಗೆ ಬಾಡಿ ಗಾರ್ಡ್ ಆಗಿ ಕೂಡ ಯೂಸ್ ಮಾಡಿದ್ರು. NXT ಟೈಮ್ ಅದು, ನಮ್ಮ ಸುಮೋ ಜೋ ಅವರು NXT ಚಾಂಪಿಯನ್ ಆಗಿದ್ರು. ಅಂಡ್ ಅವರು ತಮ್ಮ ಚಾಂಪಿಯನ್ಶಿಪ್ ನ ಶಿನ್ಸ್ಗೆ ನಾಕಮುರಾ ಅವರ ಮೇಲೆ ಡಿಫೆಂಡ್ ಕೂಡ ಮಾಡೋದಿಕ್ಕೆ ಹೋಗ್ತಾ ಇದ್ರು. ಅಂಡ್ ಆಗ ನಮ್ಮ ಸುಮೋ ಜೋ ಅವರ ಎಂಟ್ರೆನ್ಸ್ ತುಂಬಾನೇ ಡಿಫರೆಂಟ್ ಆಗಿತ್ತು. ಗೋಲ್ಡ್ ಬರ್ಗ್ ರೀತಿ ಅವರು ಎಂಟ್ರಿನ ಕೊಡೋರು. ಗೋಲ್ಡ್ ಬರ್ಗ್ ಅವರು ಯಾವಾಗ ಬರಬೇಕಾದ್ರೆ ಬಾಡಿ ಗಾರ್ಡ್ಸ್ ಗಳು ಹಿಂದೆ ಎಲ್ಲ ನಿಂತಿರ್ತಾರಲ್ಲ, ಅದೇ ರೀತಿ ನಮ್ಮ ಸುಮೋ ಜೋ ಬರಬೇಕಾದ್ರೆ ಅಕ್ಕಪಕ್ಕ ಬಾಡಿ ಗಾರ್ಡ್ಸ್ ಗಳು ಇರೋರು. ಅಂಡ್ ಆ ಬಾಡಿ ಗಾರ್ಡ್ ಅಲ್ಲಿ ಒಬ್ರು ನಮ್ಮ MJF ಅವರು. ನೀವಿಲ್ಲಿ ನೋಡ್ತಾ ಇರಬಹುದು ನಮ್ಮ ಸುಮೋ ಜೋ ಅವರು MJF ಅವ್ರನ್ನ ತೊಳ್ಳಿ ತನ್ನ ಮ್ಯಾಚ್ ಗೆ ಎಂಟ್ರಿನ ಕೊಡ್ತಾರೆ. ಅಂಡ್ ಇದಕ್ಕೆ ನಮ್ಮ MJF ಅವರು ಸೇಡನ್ನ ಕೂಡ ತೀರಿಸ್ಕೊತಾರೆ. ತಾನು AEW ಅಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆದಾಗ ನಮ್ಮ ಸುಮೋ ಜೋ ಅವರು MJF ಅವ್ರನ್ನ ತೊಳ್ಳಿರ್ತಾರಲ್ಲ, ಆ ಒಂದು ಸೀನ್ ನ ರೀಕ್ರಿಯೇಟ್ ಮಾಡ್ತಾ ನಮ್ಮ MJF ಅವರು ಕೂಡ ಒಬ್ಬ ಸೆಕ್ಯೂರಿಟಿ ಗಾರ್ಡ್ಸ್ ನ ತೊಳ್ತಾರೆ ಅಂತಾನೆ ಹೇಳ್ಬಹುದು. ಸೊ ಆ ಒಂದು ಮೂಮೆಂಟ್ ಕೂಡ ಆಗ ಸದ್ಯಕ್ಕೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅಂಡ್ ಈಗ MJF ಅವರು ಯಾವ ಲೆವೆಲ್ ಅಲ್ಲಿ ಇದ್ದಾರೆ ನಿಮ್ಗೆ ಗೊತ್ತೇ ಇರಬಹುದು. ರೆಸ್ಲಿಂಗ್ ಇಂಡಸ್ಟ್ರಿಯ ಒನ್ ಆಫ್ ದ ಟಾಪ್ ಹೀಲ್ ಆಗಿ ನಮಗೆ ಈಗ MJF ಅವರು ನೋಡೋದಿಕ್ಕೆ ಸಿಗ್ತಾರೆ. ಹಿಂದೆ ಅವರು WWE ಅಲ್ಲಿ ಬಾಡಿ ಗಾರ್ಡ್ ಆಗಿ ಕೂಡ ಕೆಲಸ ಮಾಡಿದ್ರು. ಇದಾದ್ಮೇಲೆ ಸಿಜಾರು ಹಾಗೆ EC3 ಕೂಡ ನಮಗೆ WWE ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ವರ್ಕ್ ಮಾಡಿದ್ದಾರೆ. ಎಸ್, ಅದೇ ನಾರ್ಮಲ್ ಟೈಮ್ ನಮ್ಮ ವಿನ್ಸ್ ಮಿಕ್ಮ್ಯಾನ್ ಹಾಗೆ DX ಅವರ ನಡುವೆ ಒಂದು ಸ್ಟೋರಿ ಲೈನ್ ನೋಡೋದಿಕ್ಕೆ ಸಿಗ್ತಾ ಇರುತ್ತೆ. ಅಂಡ್ ಅಲ್ಲಿ WWE ಅವರು ನಮ್ಮ ಸಿಜಾರು ಹಾಗೆ EC3 ಅವ್ರನ್ನು ಕೂಡ ಸೆಕ್ಯೂರಿಟಿ ಗಾರ್ಡ್ ಆಗಿ ಯೂಸ್ ಮಾಡಿದ್ದಾರೆ. ಅಂಡ್ ಈಗ ಸದ್ಯಕ್ಕೆ ಇವರಿಬ್ರು ಕೂಡ ನಮಗೆ WWE ಅಲ್ಲಿ ನೋಡೋದಿಕ್ಕೆ ಸಿಗ್ತಾ ಇಲ್ಲ. EC3 TNA ಒಂದು ದೊಡ್ಡ ನೇಮ್ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಸಿಜಾರು ಅವರು ಕೂಡ WWE ಅಲ್ಲಿ ತುಂಬಾನೇ ಪ್ರಯತ್ನ ಪಟ್ಟರು ಬೆಳೆಯೋದಿಕ್ಕೆ, ಬಟ್ ಅವ್ರಿಗೂ ಕೂಡ ಆಗ್ಲಿಲ್ಲ. ಅಂಡ್ ಈಗ ಇವರಿಬ್ರು ಕೂಡ ಬೇರೊಂದು ಕಂಪನಿಯಲ್ಲಿ ನಮಗೆ ನೋಡೋದಿಕ್ಕೆ ಸಿಗ್ತಾ ಇದಾರೆ. ಬಟ್ ಇನ್ನೊಂದು ದಿನ ಇವರಿಬ್ರು ಕೂಡ ನಮಗೆ WWE ಅಲ್ಲಿ ನೋಡೋದಿಕ್ಕೆ ಸಿಕ್ಕಿದ್ರು. ಅಂಡ್ ಆಸ್ ಸೆಕ್ಯೂರಿಟಿ ಗಾರ್ಡ್ ಇವರಿಬ್ರು WWE ಅಲ್ಲಿ ವರ್ಕ್ ಕೂಡ ಮಾಡಿದ್ರು. ಇದಾದ್ಮೇಲೆ ನಮ್ಮ ಡೇನಿಯಲ್ ಬ್ರೈನ್ ಅವರು ಕೂಡ WWE ಗೆ ಸೆಕ್ಯೂರಿಟಿ ಗಾರ್ಡ್ ಆಗಿ ವರ್ಕ್ ಮಾಡಿದ್ದಾರೆ. ಸ್ವಲ್ಪ ಜನಕ್ಕೆ ಶಾಕ್ ಆಗ್ಬಹುದು, ಬಟ್ ಇದು ನಿಜ. ಡೇನಿಯಲ್ ಬ್ರೈನ್ ಅವರು ಕೂಡ WWE ಗೆ ಸೆಕ್ಯೂರಿಟಿ ಗಾರ್ಡ್ ಆಗಿ ವರ್ಕ್ ಮಾಡಿದ್ದಾರೆ. ನಮಗೆ ಬ್ರ್ಯಾನ್ ಕೆಂದ್ರಿಕ್ ಅವರ ಒಂದು ಸ್ಟೋರಿ ಲೈನ್ ನೋಡೋದಿಕ್ಕೆ ಸಿಗ್ತಾ ಇರುತ್ತೆ. ಅವರು ಸ್ಟೆಫನಿ ಮಿಕ್ಮೆನ್ ಅವ್ರನ್ನ ಇಂಪ್ರೆಸ್ ಮಾಡಿ WWE ಗೆ ಬರೋದಿಕ್ಕೆ ಸಖತ್ತು ಪ್ರಯತ್ನ ಪಡ್ತಾ ಇರ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಬ್ರ್ಯಾನ್ ಕೆಂದ್ರಿಕ್ ಅವರು ಬಟ್ಟೆ ಇಲ್ದಲೆ ಇಡೀ WWE ಬ್ಯಾಕ್ ಸ್ಟೇಜ್ ಅಲ್ಲಿ ತಿರುಗಾಡ್ತಾ ಇರ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಬ್ರ್ಯಾನ್ ಕೆಂದ್ರಿಕ್ ಅವ್ರನ್ನ ಅರೆಸ್ಟ್ ಮಾಡೋದಿಕ್ಕೆ ಪೊಲೀಸ್ ಮ್ಯಾನ್ ಆಗಿ ಇಲ್ಲಿ ನಮಗೆ ಡೇನಿಯಲ್ ಬ್ರೈನ್ ಅವರು ನೋಡೋದಿಕ್ಕೆ ಸಿಗ್ತಾರೆ. ಅಂಡ್ ಆಗ ಪೊಲೀಸ್ ಮ್ಯಾನ್ ಆಗಿ ವರ್ಕ್ ಮಾಡುತ್ತಿದ್ದಂತಹ ಡೇನಿಯಲ್ ಬ್ರೈನ್ ಅವರು WrestleMania 30 ಮೇನ್ ಇವೆಂಟ್ ಅಲ್ಲಿ ಚಾಂಪಿಯನ್ ಆಗ್ತಾರೆ. ಅಂಡ್ WWE
ಟಾಪ್ ಬೇಬಿ ಫೇಸ್ ಸೂಪರ್ ಸ್ಟಾರ್ ಕೂಡ ಆಗ್ತಾರೆ. ನಿಜವಾಗ್ಲೂ ಇದು ಗೈಸ್ ಸಾಧನೆ ಅಂದ್ರೆ, ಸದ್ಯಕ್ಕೆ ಅವರು ಎಡಬ್ಲ್ಯೂ ಕಂಪನಿಯಲ್ಲಿ ಇದ್ದಾರೆ ಅಂಡ್ ರಿಟೈರ್ಡ್ ಆದ್ರೆ ಎಡಬ್ಲ್ಯೂ ಕಂಪನಿಯಲ್ಲಿ ಅಂತ ಅವರು ಒಂದು ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಬಟ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಅವರು ಡಬ್ಲ್ಯೂಗೆ ಬಂದೇ ಬರ್ತಾರೆ ಅಂತ. ನೋಡೋಣ ಆ ಒಂದು ಟೈಮು ಯಾವಾಗ ಬರುತ್ತೆ ಅಂತ. ಈ ಲಿಸ್ಟ್ ಅಲ್ಲಿ ಬರುವಂತಹ ಫೈನಲ್ ಸೂಪರ್ ಸ್ಟಾರ್ ನಮ್ಮ ಬ್ರಾನ್ ಬ್ರೇಕರ್. ಎಸ್, ಈಗ ನೀವು ನಮ್ಮ ಬ್ರಾನ್ ಬ್ರೇಕರ್ ಅವ್ರನ್ನ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಅಂತಾನು ಕೂಡ ಕರಿಬಹುದು. ಯಾಕಂದ್ರೆ ಸಮ್ಮರ್ ಸ್ಲ್ಯಾಮ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಸಾಮಿ ಸೈನ್ ಅವ್ರನ್ನ ಸೋಲ್ಸಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗ್ತಾರೆ. ಬಟ್ ಇವರು ಕೂಡ ನಮಗೆ ಹಿಂದೆ ಡಬ್ಲ್ಯೂಡಬ್ಲ್ಯೂ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ನೋಡೋದಿಕ್ಕೆ ಸಿಗ್ತಾ ಇದ್ರು. ಎಸ್, ಆಡಮ್ ಕೋಲ್ ಅವರು ಎನ್ಎಕ್ಸ್ಟಿ ಅಲ್ಲಿ ರಾಜ್ಯಭಾರ ಮಾಡ್ತಿದ್ದಂತಹ ದಿನ. ಆಡಮ್ ಕೋಲ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ಅವ್ರದೇ ಒಂದು ಫ್ಯಾಕ್ಷನ್ ಕೂಡ ನೋಡೋದಿಕ್ಕೆ ಸಿಗ್ತಾ ಇತ್ತು. ಅಂಡ್ ಆ ಒಂದು ಟೈಮ್ ಅಲ್ಲಿ ಡಬ್ಲ್ಯೂಡಬ್ಲ್ಯೂ ಅವರು ಬ್ರಾನ್ ಬ್ರೇಕರ್ ಅವ್ರನ್ನ ಸೆಕ್ಯೂರಿಟಿ ಗಾರ್ಡ್ ಆಗಿ ಯೂಸ್ ಕೂಡ ಮಾಡಿದ್ರು. ನೀವು ಇಲ್ಲಿ ನೋಡ್ತಾ ಇರಬಹುದು ಫೋಟೋಸ್ ಗಳಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಯಾವ ರೀತಿ ನಿಂತ್ಕೊಂಡಿದ್ದಾರೆ ಅಂತ. ಸದ್ಯಕ್ಕೆ ಆಡಮ್ ಕೋಲ್ ಎಲ್ಲಿದ್ದಾರೋ ನನಗಂತೂ ಗೊತ್ತಿಲ್ಲ. ಎಡಬ್ಲ್ಯೂ ಅಲ್ಲಿ ಇದ್ದಾರೆ, ಬಟ್ ಎಡಬ್ಲ್ಯೂ ಕೂಡ ನಾನು ಅವ್ರನ್ನ ನೋಡೇ ಇಲ್ಲ. ಬಟ್ ನಮ್ಮ ಬ್ರಾನ್ ಬ್ರೇಕರ್ ಅವರು ಡಬ್ಲ್ಯೂಡಬ್ಲ್ಯೂ ಯ ಟಾಪ್ ಸೂಪರ್ ಸ್ಟಾರ್ ಆಗೋದಕ್ಕೆ ಹೋಗ್ತಾ ಇದ್ದಾರೆ. ಅಂಡ್ ಅದರ ಮೊದಲ ಹೆಜ್ಜೆಯಾಗಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಕೂಡ ಗೆದ್ದಿದ್ದಾರೆ. ಸೊ ಇದು ಕೂಡ ದೊಡ್ಡ ಸಾಧ್ಯ ಅಂತಾನೆ ಹೇಳ್ಬಹುದು. ಸೊ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಡಬ್ಲ್ಯೂಡಬ್ಲ್ಯೂ ಸೆಕ್ಯೂರಿಟಿ ಟೀಮ್ ಇಂದ ತನ್ನ ಡಬ್ಲ್ಯೂಡಬ್ಲ್ಯೂ ಸೂಪರ್ ಸ್ಟಾರ್ ಆಗಿ ಬೆಳೆಯುವಂತಹ ಜರ್ನಿ ಎಷ್ಟು ಕಷ್ಟವಾಗಿರುತ್ತೆ ಅಲ್ವಾ. ಸೊ ಅದೇ ರೀತಿ ನಾವು ಕೂಡ ಪ್ರಯತ್ನ ಪಡ್ತಾ ಇರೋಣ, ದೊಡ್ಡದಾಗಿ ಸಾಧನೆ ಮಾಡೋಣ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.